ಆತ್ಮೀಯರೇ ಎಲ್ಲರಿಗೂ ನಮಸ್ಕಾರ. ನಾವು ಕಳೆದ ಸೆಷನ್ನಲ್ಲಿ ಜಿ ಕಾಂಪ್ರೆಸ್ ಈ ಗೇಮಿಂಗ್ ಸಾಫ್ಟ್ವೇರಲ್ಲಿ ಹಲವಾರು ಚಟುವಟಿಕೆಗಳ ಬಗ್ಗೆ ನಿಮಗೆ ತಿಳಿಸ್ಕೊಟ್ಟಿದೆ ಅಲ್ವಾ. ಅದರಲ್ಲೂ ಶೈಕ್ಷಣಿಕ ಸಂಬಂಧಪಟ್ಟಿರೋ ಕೆಲವು ವಿಷಯಗಳ ಬಗ್ಗೆ ನಿಮಗೆ ಕಲಿಸ್ಕೊಟ್ಟಿದೆ ಮುಖ್ಯವಾಗಿ. ಸೊ ಈ ಜಿಯೋಗ್ರಫಿ ಬಗ್ಗೆ ಎಲ್ಲ ನಿಮಗೆ ತಿಳಿಸ್ಕೊಟ್ಟಿದೆ ತೋರಿಸ್ತೀನಿ ಇಲ್ಲಿ. ಸೊ ಈ ಸೆಕ್ಷನ್ ನಾನು ನಿಮಗೆ ಕವರ್ ಮಾಡಿದ್ದು, ಇದರಲ್ಲಿ ತುಂಬ ನಿಮಗೆ ಚಟುವಟಿಕೆಗಳ ಬಗ್ಗೆ ನಿಮಗೆ ತೋರಿಸ್ಕೊಟ್ಟಿದೆ, ಮೇಜ್ ಬಗ್ಗೆ ತೋರಿಸ್ಕೊಟ್ಟಿದೆ, ಜೊತೆಗೆ ಈ ಹೆಂಚು ಮತ್ತು ಇದ್ರ ಬ್ರೈಲಿ ಬಗ್ಗೆ ನಿಮಗೆ ತಿಳಿಸ್ಕೊಟ್ಟಿದ್ದೆ. ಸೊ ಜಿಯೋಗ್ರಫಿ ಬಗ್ಗೆ ಸ್ವಲ್ಪ ತೋರಿಸ್ಕೊಟ್ಟಿದ್ದೆ, ಮತ್ತು ಮೆಮೊರಿ ಗೇಮ್ಸ್ ಬಗ್ಗೆ ಎಲ್ಲ ತೋರಿಸ್ಕೊಟ್ಟಿದ್ದಿಲ್ವಾ. ಅದನ್ನೆಲ್ಲ ನೀವು ಕೂಡ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರ ಅಂತ ಭಾವಿಸ್ತಾ ಇದ್ದೀವಿ. ಇದೆಲ್ಲ ನಿಮಗೆ ಕೂಡ ಇಷ್ಟ ಆಗ್ತಾ ಇದೆ, ಎಂಜಾಯ್ ಮಾಡ್ತಾ ಇದ್ದೀರ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನ ಈ ಸೆಷನ್ನಲ್ಲಿ ಮುಂದುವರಿಸುತ್ತಾ ಈ ಟ್ಯಾಬ್ನ ಕವರ್ ಮಾಡ್ತೀವಿ. ಸೊ ಈ ಟ್ಯಾಬಲ್ಲಿ ಇಲ್ಲಿ ನೋಡ್ಬೋದು, ಈ ಸಿಂಬಲ್ ಎಲ್ಲ ನೋಡಿದರೆ ನಿಮಗೆ ಸೊ ವಿಜ್ಞಾನ ಪ್ರಯೋಗ ಥರ ನಿಮಗೆ ಕಾಣಿಸ್ತಾ ಇದೆ ಅಲ್ವಾ. ಸೊ ವಿಜ್ಞಾನಕ್ಕೆ ಸಂಬಂಧಪಟ್ಟಿರೋದು ಕೆಲವು ಚಟುವಟಿಕೆ ಇದೆ, ಅದೆಲ್ಲ ನೋಡ್ತಾ ಹೋಗೋಣ ಬನ್ನಿ. ಸೊ ಫಸ್ಟ್ ಮೊದಲನೇದು ಬಂದು ಆಪರೇಟೆ, ಸೊ ಕ್ಯಾನೆಲ್ ಲಾಕ್ ಅಂತ ಇದೆ. ಯು ಆರ್ ರೆಸ್ಪಾನ್ಸಿಬಲ್ ಫಾರ್ ದ ಲಾಕ್ ಅಂಡ್ ಯು ಮಸ್ಟ್ ಹೆಲ್ಪ್ ಟಕ್ಸ್ ಪಾಸ್ ಥ್ರೂ. ಕ್ಲಿಕ್ ಆನ್ ದ ಸ್ಮಾಲ್ ವಾಲ್ವ್ಸ್ ಟು ಕಾಸ್ ಈದರ್ ಅ ಡ್ರಾಪ್ ಆರ್ ಆನ್ ಇನ್ಕ್ರೀಸ್ ಇನ್ ದ ವಾಟರ್ ಲೆವೆಲ್. ಅದೇನ್ ಹೇಳ್ತಾ ಇದೆ, ಸೊ ನಾವು ಈ ವಾಟರ್ ಲೆವೆಲ್ನ ಜಾಸ್ತಿ ಅಥವಾ ಕಡಿಮೆ ಯಾವ್ದ್ರಿಂದ ಮಾಡ್ಬೋದು ಅಂದ್ರೆ, ಇವು ನಾಲ್ಕು ವಾಲ್ವ್ಸ್ ಇದೆ. ಸೊ ಇಲ್ಲಿಂದ ಇಲ್ಲಿಗೆ ಕಳಿಸ್ಬೇಕು, ಅದ್ರ ಜೊತೆಗೆ ಇದನ್ನ ಮತ್ತೆ ವಾಟರ್ ಲೆವೆಲ್ನ ನೀರಿನ ಲೆವೆಲ್ ಮಟ್ಟನ ಸ್ವಲ್ಪ ಜಾಸ್ತಿ ಮಾಡಿ ಈ ಟಕ್ಸ್ನ ಇಲ್ಲಿಂದ ಇಲ್ಲಿವರೆಗೆ ನಾವು ಬಿಡ್ಬೇಕಂತ. ಸೊ ಮೊದಲೇ ಇದನ್ನ ಇದನ್ನ ಡೌನ್ ಮಾಡೋಣ. ಇದನ್ನ ಡೌನ್ ಮಾಡಿದ್ರೆ ಇಲ್ಲಿ ಏನಾಗುತ್ತೆ ನೋಡೋಣ. ಇದನ್ನ ಡೌನ್ ಮಾಡ್ತೀನಿ, ಇದನ್ನ ಕ್ಲಿಕ್ ಮಾಡ್ತೀನಿ. ಇಲ್ಲಿಗೆ ಹೋಯ್ತು, ಇದು ಹೋಗುತ್ತಿವಾಗ. ಸೊ ನೆಕ್ಸ್ಟ್ ಇಲ್ಲಿಗೆ ಹೋಯ್ತು. ನೆಕ್ಸ್ಟ್ ಇವಾಗ ಇಲ್ಲಿ ವಾಟರ್ ಲೆವೆಲ್ ರೈಸ್ ಆಗ್ಬೇಕಂದಾಗ ಇದನ್ನ ಡೌನ್ ಮಾಡ್ತೀನಿ, ಇದನ್ನ ಅಪ್ ಮಾಡ್ತೀನಿ, ಮತ್ತೆ ಇದನ್ನ ಡೌನ್ ಮಾಡ್ತೀನಿ, ಅಪ್ ಆಗುತ್ತೆ. ಇವಾಗ ಇದನ್ನ ಡೌನ್ ಮಾಡ್ತೀನಿ, ನಾನು ಇದನ್ನ ಡೌನ್ ಮಾಡ್ತೀನಿ. ಸರಿ, ಇವಾಗ ಇದು ಇದು ಡೌನ್ ಆಗುತ್ತೆ ನೋಡಿ. ಇದು ಇದು ಡೌನ್ ನೋಡಿ, ವಾಟರ್ ಲೆವೆಲ್ ಮೇಲೆ ಬಂತು. ಇದನ್ನ ಡೌನ್ ಮಾಡ್ತೀನಿ ನೋಡಿ. ಕಂಗ್ರಾಚ್ಯುಲೇಷನ್, ಇದು ಒಂದೇ ಲೆವೆಲ್ ಇರೋದು, ನಿಮಗೆ ಯಾವ ತರ ಮಾಡೋದು ಅಂತ ನಿಮಗೆ ತೋರಿಸ್ತೇನೆ ಅಷ್ಟೇ. ಸೊ ಇಲ್ಲಿ ವಾಟರ್ ಲೆವೆಲ್, ಇಲ್ಲಿ ಪ್ರೆಷರು ಮತ್ತೆ ರಿಲೀಸ್ ಮಾಡೋದು ಯಾವ ತರ ನಿಮಗೆ, ಸೊ ವಿಷಯಗಳ ಬಗ್ಗೆ ನಿಮಗೆ ನಿಧಾನಕ್ಕೆ ನೋಡಿದಾಗ ನಿಮಗೆ ಅರ್ಥ ಆಗುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ಬರ್ತೀನಿ, ವಾಟರ್ ಸೈಕಲ್ ಇದು ನೋಡಿ. ಕ್ಲಿಕ್ ಆನ್ ದ ವೇರಿಯಸ್ ಆಕ್ಟಿವ್ ಎಲಿಮೆಂಟ್ಸ್ ದಟ್ ಮೇಕ್ ಅಪ್ ದ ವಾಟರ್ ಸಪ್ಲೈ, ದೆನ್ ಪ್ರೆಸ್ ದ ಶವರ್ ಬಟನ್ ಫಾರ್ ಟಕ್ಸ್. ಸೊ ವಾಟರ್ ಸೈಕಲ್ ಇದೆಲ್ಲ ಇನ್ಸ್ಟ್ರಕ್ಷನ್. ಸೊ ವಾಟರ್ ಸೈಕಲ್ ಆಲ್ಸೋ ನೋಡ್ ಹೈಡ್ ಸೊ ಹೈಡ್ರೋಲಿಕ್ ಸೈಕಲ್ ಇಸ್ ಎ ಜರ್ನಿ ಆಫ್ ವಾಟರ್. ಸೊ ನಮ್ಮ ಇದು ನೀರ್ ಇದೆ ಅಲ್ವಾ, ಸೊ ನೀರ್ ಫಸ್ಟ್ ಸೂರ್ಯ ಏನ್ ಮಾಡುತ್ತೆ, ಇದನ್ನ ಸ್ಕಿಪ್ ಇನ್ಸ್ಟ್ರಕ್ಷನ್ ಕೊಡ್ತೇನೆ ನಾನು ಗೇಮ್ ಮಾಡ್ಬೇಕಾದ್ರೆ. ಫಸ್ಟ್ ಸೂರ್ಯ ಏನ್ ಮಾಡುತ್ತೆ ಇಲ್ಲಿ, ಸೊ ಟಕ್ಸ್ ಇಲ್ಲಿಗೆ ಹೋಗುತ್ತೆ, ಟಕ್ಸ್ ಮನೆಗೆ ಹೋಗ್ತಾ ಇದೆ ಅದು, ಇದು ಹೋಗ್ತಾ ಇದೆ. ಫಸ್ಟ್ ನಾನು ಸೂರ್ಯನ ಕ್ಲಿಕ್ ಮಾಡ್ತೀನಿ. ಸೂರ್ಯದಿಂದ ಈ ನೀರೇನಾಗುತ್ತೆ, ಆವರಿ ಅಂದ್ರೆ ಎವಾಪರೇಟ್ ಆಗುತ್ತೆ. ಆಸ್ ದ ಸನ್ ರೈಸಸ್ ದ ವಾಟರ್ ಆಫ್ ದಿ ಸೀ ಸ್ಟಾರ್ಟ್ ಹೀಟಿಂಗ್ ಅಂಡ್ ಎವಾಪರೇಷನ್. ಸೊ ಅವಾಗ ಏನಾಗುತ್ತೆ, ನಾನು ಇದನ್ನ ಮೋಡಗಳೆಲ್ಲ ಎವಾಪರೇಟ್ ಆದಾಗ ಏನಾಗುತ್ತೆ, ಮೋಡಗಳು ಫಾರ್ಮ್ ಆಗುತ್ತೆ. ಮೋಡಗಳು ಕ್ಲಿಕ್ ಮಾಡಿದಾಗ ಏನಾಗುತ್ತೆ, ಮಳೆ ಸ್ಟಾರ್ಟ್ ಆಗುತ್ತೆ. ಮಳೆ ಬಂದಾಗ ಏನಾಗುತ್ತೆ ನೋಡಿ, ಸೊ ರೇನ್ ಕಾಸಸ್ ದ ರಿವರ್ ಟು ಸ್ವೆಲ್ ಅಪ್ ಆನ್ ದ ರಿವರ್ ಈಸ್ ಟ್ರಾನ್ಸ್ಪೋರ್ಟೆಡ್ ವಯ ಮೋಟರ್ ಪಂಪ್ಸ್ ಥ್ರೂ ವಾಟರ್. ಸೊ ವಾಟರ್ ಟವರ್, ಕ್ಲಿಕ್ ಆನ್ ದ ಮೋಟರ್ ಪಂಪ್ ಟು ಸಪ್ಲೈ ದ ವಾಟರ್. ಸೊ ಇವಾಗ ನೀರೆಲ್ಲ ಬಂದಾಗಿದೆ, ಇವಾಗ ನಾನು ಮೋಟರ್ ಕ್ಲಿಕ್ ಮಾಡ್ಬೇಕು. ಇವಾಗ ಇದನ್ನ ಕ್ಲಿಕ್ ಮಾಡ್ತೀನಿ ಇಲ್ಲಿ. ಸೊ ನೀರೆಲ್ಲ ಬಂತು, ಇವಾಗ ಏನಾಗುತ್ತೆ, ಸಿ ದ ಟವರ್ ಫಿಲ್ಡ್ ವಿತ್ ವಾಟರ್, ಆಕ್ಟಿವೇಟ್ ದ ಸೀವೇಜ್ ಟ್ರೀಟ್ಮೆಂಟ್. ಇದು ಸೀವೇಜ್ ಟ್ರೀಟ್ಮೆಂಟು, ಇದನ್ನ ಕ್ಲಿಕ್ ಮಾಡಿದ್ರೆ ಏನಾಗುತ್ತೆ, ಸೊ ಎಲ್ಲ ಎಲ್ಲ ಕಡೆ ಇವಾಗ ಹೋಯ್ತು. ಸೊ ಗ್ರೇಟ್, ಕ್ಲಿಕ್ ದ ಶವರ್ ಆಸ್ ದ ಟಕ್ಸ್ ಅರೈವ್ಸ್ ಹೋಮ್. ಸೊ ಇಲ್ಲಿಂದ ಟಕ್ಸ್ ಮನೆಗೆ ಹೋಗಿದೆ, ಇವಾಗ ಟಕ್ಸ್ ಇವಾಗ ನೀರು ಕೂಡ ಬಂದಿದೆ, ನೀರು ಎವಾಪರೇಟ್ ಆಯ್ತು. ಆ ಎವಾಪರೇಟ್ ಆದ್ಮೇಲೆ ಮಳೆ ಬಂತು, ಮಳೆ ಬಂದ್ಮೇಲೆ ಈ ಪಂಪ್ ಇಂದ ಎಲ್ಲ ಕಡೆ ಸಪ್ಲೈ ಆಯ್ತು. ಇದು ಟಕ್ಸ್ ಅವ್ರ ಮನೆ ಇದು. ಸೊ ಟಕ್ಸ್ ಅಲ್ಲಿ ಇದು ಸ್ನಾನ ಮಾಡ್ಲಿಕ್ಕೆ ಇದು ನೀರ್ ಬೇಕಾಗಿದೆ, ಇದನ್ನ ಕ್ಲಿಕ್ ಮಾಡಿದ್ರೆ. ಸೊ ಈ ರೀತಿ ಇದು ಎವಾಪರೇಷನ್ ಪ್ರೋಸೆಸ್, ನೀರಿನ ಎವಾಪರೇಷನ್ ಪ್ರೋಸೆಸ್ ಇದು. ಇದು ಒಂದು ರೀತಿಲಿ ಒಳ್ಳೆ ಆಟ ಇದೆ, ಮತ್ತೆ ಇದನ್ನ ರಿಪೀಟ್ ಮಾಡಬಹುದು. ಸೊ ಫ್ಯಾಂಟಾಸ್ಟಿಕ್, ಯು ಹ್ಯಾವ್ ಕಂಪ್ಲೀಟೆಡ್ ದ, ಸೊ ಯು ಕ್ಯಾನ್ ಕಂಟಿನ್ಯೂ ಪ್ಲೇಯಿಂಗ್. ಮತ್ತೆ ಮತ್ತೆ ಇನ್ನೊಂದು ಸೈಕಲ್ ಈ ತರ ಕ್ಲಿಕ್ ಮಾಡಿದ್ರೆ ಮತ್ತೆ ಮೇಲೆ ಹೋಗುತ್ತೆ, ಈ ತರ ಮಾಡಬಹುದು ನೀವು. ಇದು ವಾಟರ್ ಸೈಕಲ್. ನೆಕ್ಸ್ಟ್ ಮಿಕ್ಸಿಂಗ್ ಆಫ್ ಕಲರ್ ಆಫ್ ಪೇಂಟ್. ಸೊ ಮಿಕ್ಸಿಂಗ್ ಕಲರ್ ಮ್ಯಾಚ್ ದ ಕಲರ್ ಬೈ ಮೂವಿಂಗ್ ದ ಸ್ಲೈಡರ್ಸ್ ಆನ್ ದ ಟ್ಯೂಬ್ಸ್ ಆಫ್ ಪೇಂಟ್. ಸೊ ನಮಗೆ ಈ ಕಲರ್ ಬೇಕು, ಈ ಕಲರ್ ಬೇಕಂದ್ರೆ ಇಲ್ಲಿ ಪ್ಲಸ್ ಮಾಡ್ತೀನಿ ನೋಡಿ. ಈ ಕಲರ್ ಬಂತು, ಇವಾಗ ಓಕೆ ಅಂತ ಕೊಟ್ರೆ ಫ್ಯಾಂಟಾಸ್ಟಿಕ್. ಇವಾಗ ಈ ಕಲರ್ ಇದೆ, ಇದನ್ನ ಪ್ಲಸ್ ಕೊಟ್ರೆ ಈ ಕಲರ್ ಬರುತ್ತೆ. ಇದರಲ್ಲಿ ಎಷ್ಟು ಲೆವೆಲ್ಸ್ ಇದೆ ಅಂತ ಒಂದ್ಸಲ ನೋಡ್ಕೊಳ್ಳಿ. ಆರ್ ಲೆವೆಲ್ಸ್ ಇದೆ, ಬೇಕಂದ್ರೆ ಇದನ್ನ ಈ ತರ ಮಾಡಬಹುದು. ಇದು ಸ್ವಲ್ಪ ಅಡ್ವಾನ್ಸ್ಡ್, ಇದು ಮಿಕ್ಸಿಂಗ್ ಕಲರ್ಸ್ ಆಫ್ ಲೈಟ್. ಮ್ಯಾಚ್ ದ ಕಲರ್ ಬೈ ಮೂವಿಂಗ್ ದ ಸ್ಲೈಡರ್ಸ್ ಆನ್ ದ ಟಾರ್ಚಸ್. ಸೊ ನಮಗೆ ಇಲ್ಲಿ ಮೂರು ಟಾರ್ಚ್ ಇದೆ ಇಲ್ಲಿ. ಈ ವೈಟ್ ಕಲರ್ ಬೇಕು ಅಂದ್ರೆ ಸದ್ಯಕ್ಕೆ ಬ್ಲಾಕ್ ಇದೆ. ಬ್ಲಾಕ್ ಬ್ಲಾಕ್ ಇರೋದು ವೈಟ್ ಬರಬೇಕು ಅಂದ್ರೆ ನಾವು ಸ್ವಲ್ಪ ಕಲರ್ ಕಾಂಬಿನೇಷನ್ ಟ್ರೈ ಮಾಡಬೇಕಾಗುತ್ತೆ. ಇದಿಲ್ಲ, ಸೊ ಮತ್ತೆ ಮೈನಸ್ ಮಾಡ್ತೀನಿ ನಾನು. ಇಲ್ಲ, ಇದನ್ನ ಪ್ರೆಸ್ ಮಾಡ್ತೀನಿ. ಇದನ್ನ ಪ್ರೆಸ್ ಮಾಡಿದಾಗ ನೋಡಿ ವೈಟ್ ಬಂತು. ನೀವು ಕಲರ್ ಕಾಂಬಿನೇಷನ್ ಎಲ್ಲ ಮಿಕ್ಸ್ ಮಾಡಿದಾಗ ಈ ಒಂದು ವೈಟ್ ಬರುತ್ತೆ, ಓಕೆ ಕೊಡ್ತೀನಿ. Good. ಈ ತರ ನೀವು ಬೇಕಂದ್ರೆ ಬ್ಲಾಕ್ ಅಂಡ್ ಬ್ಲಾಕ್ ಇದೆ, ಡೈರೆಕ್ಟ್ ಆಗಿ ಓಕೆ ಅಂತ ಕೊಟ್ರೆ ಬರುತ್ತದೆ. Way to go. ಈ ತರ. ಸೊ ಮತ್ತೆ ರೆಡ್ ಬೇಕಂದ್ರೆ ಇಲ್ಲಿ ಕೊಡ್ತೀನಿ ಈ ತರ.
ಇದರ ನಿಮಗೆ ಎಷ್ಟು ಲೆವೆಲ್ಸ್ ಇದೆ ನೋಡ್ಕೊಳ್ಳಿ, ಸೊ ಅಕಾರ್ಡಿಂಗ್ಲಿ ನೀವು ಚೇಂಜ್ ಮಾಡ್ಕೋಬಹುದು. ಮಿಕ್ಸಿಂಗ್ ಆಫ್ ಕಲರ್ಸ್ ಆಯ್ತು, ಇದಾಯ್ತು. ಮ್ಯಾಚ್ ದ ಕಲರ್ ಬೈ ಮೂವಿಂಗ್. ಸೊ ಡೈರೆಕ್ಟ್ ಆಗಿ ಸೊ ನೆಕ್ಸ್ಟ್ ಇವಾಗ ಏನ್ ಮಾಡ್ತೀನಿ ನಾನು, ಆಸ್ಟ್ರಾಯ್ಡ್. ಆಸ್ಟ್ರಾಯ್ಡ್ ಏನಿದೆ, ಇಂಟ್ರೋ ಟು ಗ್ರಾವಿಟಿ. ಸೊ ಗುರುತ್ವಾಕರ್ಷಣೆಗೆ ಇದೊಂದು ಸಿಂಪಲ್ ಎಕ್ಸಾಂಪಲ್. ಇದನ್ನ ಕ್ಲಿಕ್ ಮಾಡಿದ್ರೆ ನೋಡಿ ಏನ್ ಬರುತ್ತೆ. ಚೇಂಜ್ ದ ಪ್ಲಾನೆಟ್ಸ್ ಗ್ರಾವಿಟೇಷನಲ್ ಫೋರ್ಸ್ ಬೈ ಮೂವಿಂಗ್ ದ ಸ್ಲೈಡರ್ಸ್ ಅಪ್ ಅಂಡ್ ಡೌನ್. ಸೊ ಇಲ್ಲೊಂದು ಪ್ಲಾನ್. ಬಿ ಕೇರ್ಫುಲ್ ನಾಟ್ ಟು ಕ್ರಾಶ್ ಟಕ್ಸ್ ಸ್ಪೇಸ್ ಶಿಪ್. ಸೊ ಇದು ಸ್ಪೇಸ್ ಶಿಪ್, ಟಕ್ಸ್ ಇದ್ರ ಒಳಗಡೆ ಇದೆ. ಸೊ ಇಲ್ಲಿ ಗುರುತ್ವಾಕರ್ಷಣೆ, ಸೊ ಇಲ್ಲಿ ಪ್ಲಾನೆಟ್ಸ್ ಎಲ್ಲ ಇರೋದ್ರಿಂದ ಇಲ್ಲಿ. ಸೊ ನೀವು ಆ ಕಡೆ ಹೋದ್ರೆ ಏನಾಗುತ್ತೆ, ಇದನ್ನ ಕ್ಲಿಕ್ ಮಾಡ್ತೀನಿ ನೋಡಿ ಏನಾಗುತ್ತೆ ಅಂತ. ಇದನ್ನ ಕ್ಲಿಕ್ ಮಾಡಿದಾಗ ಏನಾಗುತ್ತೆ, ಇದನ್ನ ಜಾಸ್ತಿ ಆಗುತ್ತೆ. ಇದು ನೋಡಿ ಜಾಸ್ತಿ ಆಯಿತು. ಅವಾಗ ಏನಾಗುತ್ತೆ, ಇದನ್ನ ಸ್ಕಿಪ್ ಇನ್ಸ್ಟ್ರಕ್ಷನ್ ಅಂತ ಕೊಡ್ತೀನಿ. ಈ ಡೈರೆಕ್ಷನ್ ಏನಾಗುತ್ತೆ, ಅವಾಗ ಬ್ಲಾಸ್ಟ್ ಆಗುತ್ತೆ ನೋಡಿ. ಇವಾಗ ಡೈರೆಕ್ಟ್ ಆಗಿ ನೋಡಿ ಬ್ಲಾಸ್ಟ್ ಆಯ್ತು. ಈ ತರ ಎಲ್ಲ ಬ್ಲಾಸ್ಟ್ ಆಗಬಾರ್ದು ಅಂದ್ರೆ, ಸೊ ನೀವೇನ್ ಮಾಡ್ಬೇಕಂದ್ರೆ ಇಲ್ಲಿ ಏನ್ ಮಾಡ್ಬೇಕು, ಇವಾಗೆಲ್ಲ ಆಸ್ಟ್ರಾಯ್ಡ್ಸ್ ಎಲ್ಲ ಬರ್ತಾ ಇರತ್ತೆ ಇವಾಗ. ಸೊ ಬೇರೆ ಬೇರೆ ಆಸ್ಟ್ರಾಯ್ಡ್ಸ್ ಬರ್ತಾ ಇರತ್ತೆ, ಅದನ್ನ ನಿಲ್ಸ್ಬೇಕು ಅಂದ್ರೆ ಸೊ ನೀವು ಲೆಫ್ಟ್ ರೈಟ್ ಎಲ್ಲಿ ಹೋಗದೆ ಅಲ್ಲೇ ಇರಬೇಕು ನೋಡಿ. ಇದನ್ನೆಲ್ಲ ಹೋಗ್ತಾ ಇರುತ್ತೆ. ಸೊ ನೀವು ಮಧ್ಯದಲ್ಲಿ ಸ್ವಲ್ಪ ಆರೋ ಕೀನ ಬಳಸ್ಕೊಂಡು ಸೊ ಸ್ವಲ್ಪ ಲೆಫ್ಟಿಗೆ ಮೂವ್ ಮಾಡ್ಬೇಕು ಇವಾಗ. ಇದರಿಂದ ತಪ್ಪಿಸ್ಕೋಬೇಕು ನೀವು, ಮೇಲೆ ಮತ್ತೆ ಕೆಳಗಡೆ. ಸೊ ನೀವು ಇದನ್ನ ಸ್ವಲ್ಪ ಇದನ್ನ ಮೂವ್ ಮಾಡಿದಾಗ ಏನಾಗುತ್ತೆ, ಅವಾಗ ಏನಾಗುತ್ತೆ ಅಂದ್ರೆ ನೀವು ಸೊ ಏನೋ ಮಧ್ಯದಲ್ಲಿ ಬರಬೇಕಾದ್ರೆ ನೀವು ಇದನ್ನ ಸ್ವಲ್ಪ ಮೂವ್ ಮಾಡಿದಾಗ ಏನಾಗುತ್ತೆ, ಸ್ವಲ್ಪ ಆ ಕಡೆ ಹೋಗುತ್ತೆ. ಆ ಕಡೆ ಹೋದಾಗ ನೋಡಿ ಹೋಗ್ತಾ ಇದೆ, ನಿಧಾನಕ್ಕೆ ಹೋಗ್ತಾ ಇದೆ ಅಲ್ವಾ. ಅವಾಗ ಮತ್ತೆ ಇನ್ನೂ ಸ್ವಲ್ಪ ಚಿಕ್ಕದ್ ಮಾಡಿ ಅವಾಗ ನಿಂತ್ಕೊಳ್ಳುತ್ತೆ ನೋಡಿ. ಇಲ್ಲಾಂದ್ರೆ ಇದು ತಗಲ್ಬಿಡುತ್ತೆ. ಈ ಸ್ಪೇಸ್ ಶಿಪ್ಗೆ ತಗಲ್ಬಾರ್ದು ಮತ್ತೆ ಇಲ್ಲಿ ಹೋಗ್ತಾ ಇದೆ. ಏನಾದ್ರೂ ತಗಲ್ತು ಅಂದ್ರೆ ಈ ಗೇಮಲ್ಲಿ ನೀವು ಡಿಸ್ಕ್ವಾಲಿಫೈ ಆದ್ರಿ ಅಂತ. ಸೊ ನೆಕ್ಸ್ಟ್ ಲೆವೆಲಲ್ಲಿ ನೀವು ಹೋಗಿ ಈ ತರ ಇದು ದೊಡ್ಡದು ಆಗ್ತಾ ಇರುತ್ತೆ ನೋಡಿ. ಸೊ ಡೈರೆಕ್ಟ್ ಆಗಿ ಪ್ಲೇ ಆದಾಗ ಇದು ಮೂವ್ ಆಗುತ್ತೆ. ಸೊ ಹುಷಾರಾಗಿ ನೋಡಿ, ಈ ಸ್ಪೇಸ್ ಶಿಪ್ನ ಇಲ್ಲೇ ಸೆಂಟ್ರಲ್ ಇರೋ ತರ ನೀವು ಜಾಸ್ತಿ ಹೊತ್ತು ಇಟ್ಕೊಂಡಿದ್ರೆ ನೀವು ಸಕ್ಸಸ್ಫುಲ್ ಆಗಿ ವಿನ್ ಆಗ್ತೀರಾ ನೀವು. ಸೊ ಇದು ಬಂದು ರಿನ್ಯೂವೇಬಲ್ ಎನರ್ಜಿ, ಸೇಮ್ ಈ ವಾಟರ್ ಸೈಕಲ್ ತರನೇ. ಇದು ಇನ್ನೊಂದು ತರ ಇಲ್ಲಿ ಎನರ್ಜಿ. ಸೊ ನೋಡಿ, ಟಕ್ಸಸ್ ಕಮ್ ಬ್ಯಾಕ್ ಫ್ರಮ್ ಫಿಶಿಂಗ್ ಆನ್ ಹಿಸ್ ಬೋಟ್. ಸೊ ಬ್ರಿಂಗ್ ದ ಎಲೆಕ್ಟ್ರಿಕಲ್ ಸಿಸ್ಟಮ್ ಬ್ಯಾಕ್ ಸೊ ದಟ್ ಹಿ ಕ್ಯಾನ್ ಹ್ಯಾವ್ ಲೈಟ್ ಇನ್ ದ ಹೌಸ್. ಓಕೆ, ಸೊ ನೆಕ್ಸ್ಟ್ ಮಾಡ್ತೀವಿ. ಸೊ ಟಕ್ಸಿಗೆ ಇವಾಗ ಕರೆಂಟ್ ಬೇಕಾಗಿದೆ. ಟಕ್ಸ್ ಇಲ್ಲಿ ಮನೆಗೆ ಹೋಗ್ತಾ ಇದೆ. ನಾನು ನೆಕ್ಸ್ಟ್ ಅಂತ ಕೊಡ್ತೀನಿ, ಸ್ಕಿಪ್ ಇನ್ಸ್ಟ್ರಕ್ಷನ್ ಅಂತ ಕೊಡ್ತೀನಿ ನಾನು. ಫಸ್ಟು ಈ ಟಕ್ಸ್ ಇಲ್ಲಿ ಮನೆಗೆ ಹೋಗ್ತಾ ಇದೆ ಇವಾಗ. ಅಲ್ಲಿ ಏನಿತ್ತು ಮುಂಚೆ, ಅದಕ್ಕೆ ಸ್ನಾನ ಮಾಡಬೇಕಿತ್ತು, ನೀರು ಬೇಕಾಗಿತ್ತು. ಇವಾಗ ಬೆಳಕು ಬೇಕು, ಲೈಟ್ ಬೇಕು. ಲೈಟ್ ಬೇಕಂದ್ರೆ ಏನು ಮಾಡ್ಬೇಕು ಫಸ್ಟು, ಸೊ ವೋಲ್ಟೇಜ್ ಪವರ್ ಬೇಕಿಲ್ಲಿ. ಪವರ್ ನಾನು ಕ್ಲಿಕ್ ಮಾಡಿದ್ರೆ ಏನೂ ಬರಲ್ಲ. ಸೊ ಬರ್ಬೇಕಂದ್ರೆ ಫಸ್ಟ್ ಸೊ ನೀರಿಂದ ಫಸ್ಟ್ ನೀರು ಆಪರೇಟ್ ಆಗುತ್ತೆ, ಮಳೆ ಬರುತ್ತೆ. ಇಲ್ಲಿ ಖಾಲಿ ಇದೆಯಲ್ಲ, ಸೊ ನೀರ್ನ ಎಲೆಕ್ಟ್ರಿಕ್ ಎನರ್ಜಿಗೆ ಕನ್ವರ್ಟ್ ಮಾಡೋದು ಹೇಗೆ ಅನ್ನೋದು ಇಲ್ಲಿ ಕಾನ್ಸೆಪ್ಟ್. ಇದನ್ನ ನಾನು ಕ್ಲಿಕ್ ಮಾಡ್ತೀನಿ ಇಲ್ಲಿ. ಇದನ್ನ ಮಾಡಿದಾಗ ನೀರು ಬರ್ತಾ ಇದೆ, ಸೊ ನೀರೆಲ್ಲ ತುಂಬಿಕೊಂತು. ಇಲ್ಲಿ ಕ್ಲಿಕ್ ಮಾಡ್ತೀನಿ ನಾನು. ಸೊ ವಾಟರ್ ವೋಲ್ಟೇಜ್ ಸ್ಟಾರ್ಟ್ ಆಯ್ತು ಇಲ್ಲಿ, ಮತ್ತೆ ಇಲ್ಲಿ ಕೂಡ ವೋಲ್ಟೇಜ್ ಬರುತ್ತೆ. ಇವಾಗ ಸ್ವಿಚ್ ಆನ್ ಆಯ್ತು ಇಲ್ಲಿ. ಸೊ ನೋಡಿ ವೋಲ್ಟೇಜ್ ಬರಕ್ ಸ್ಟಾರ್ಟ್ ಆಯ್ತು ಇಲ್ಲಿ. ಸೊ ಇಲ್ಲಿ ಕೂಡ ಎಲ್ಲ ಕಡೆಯೂ ಕರೆಂಟ್ ಬಂದಿದೆ, ಏನಕ್ಕಂದ್ರೆ ನೀರಿಂದ ಸೊ ಗೆಟಿಂಗ್ ಸೊ ಈ ನೀರು ಸೊ ಎಲೆಕ್ಟ್ರಿಕಲ್ ಎನರ್ಜಿ ಆಗಿ ಕನ್ವರ್ಟ್ ಆಗಿದೆ ಇವಾಗ. ಸೊ ಡೈರೆಕ್ಟ್ ಆಗಿ ಇವಾಗ ಇಲ್ಲಿ ಕ್ಲಿಕ್ ಮಾಡಿದ್ರೆ ಸೊ ಲೈಟ್ ಆನ್ ಆಯ್ತು ನೋಡಿ. ಸೊ ಈ ತರ ಇದೇ ಸೈಕಲ್ ನ ರಿಪೀಟ್ ಮಾಡ್ತಾ ಹೋಗ್ಬೋದು. ಇಲ್ಲಿ ವಿಂಡ್ ಮಿಲ್ಸ್ ಇದೆಯಲ್ಲ, ನಾನು ಕ್ಲಿಕ್ ಮಾಡ್ತೀನಿ. ವಿಂಡ್ ಮಿಲ್ಸ್ ತಿರುಗ್ತಾ ಇರುತ್ತೆ. ಇಲ್ಲಿ ಕೂಡ ಸ್ವಲ್ಪ ಎಲೆಕ್ಟ್ರಿಕ್ ಪವರ್ ಬೇಕಾಗುತ್ತಲ್ವಾ, ಎಷ್ಟು ಪವರ್ಸ್ ಬೇಕು ಅಂತ ಇಲ್ಲಿ ನೋಡೋದಾದ್ರೆ ನೋಡಿ. ಸೊ ಈ ಮನೆ ಕೂಡ ಕರೆಂಟ್ಸ್ ಎಲ್ಲ ಬಂತು, ಇಲ್ಲಿ ಕೂಡ ಬಂದಿದೆ, ಎಲ್ಲ ಕಡೆ ಹೋಗ್ತಾ ಇದೆ. ಈ ವೈರ್ಸ್ ಎಲ್ಲೆಲ್ಲಿ ಫ್ಲೋ ಆಗ್ತಾ ಇದೆ ಅಲ್ವಾ ನೋಡಿ, ಈ ವೈರ್ಸ್ ಎಲ್ಲೆಲ್ಲಿ ಫ್ಲೋ ಆಗ್ತಾ ಇದೆ, ಅದ್ರ ಮೂಲಕ ನೀವು ಕರೆಕ್ಟ್ ಆಗಿ ಲೈಟ್ ಹೋಗ್ತಾ ಇದೆ. ಸೊ ಇಲ್ಲಿ ಕೂಡ ಲೈಟ್ ಬಂದಿದೆ, ಇಲ್ಲಿ ಕೂಡ ಲೈಟ್ ಬಂದಿದೆ. ಸೊ ಈ ಗೇಮ್ ಇಲ್ಲಿಗೆ. ಸೊ ಇದರಿಂದ ಇದನ್ನ ಒಂದು ಸೈಕಲ್ ಪ್ರೋಸೆಸ್ ಇದನ್ನ. ಸೊ ಹೀಗಾಗಿ ಇದನ್ನ ಕೂಡ ಒಂದು ಸಲ ಟ್ರೈ ಮಾಡಿ. ಸೊ ಈ ಸೆಕ್ಷನ್ ಆಯ್ತು, ನೆಕ್ಸ್ಟ್ ಈ ಸೆಕ್ಷನ್ ನೋಡ್ತಾ ಹೋಗೋಣ. ಇದು ತುಂಬಾ ಸಿಂಪಲ್ ಇದರಲ್ಲಿ. ಸೊ ಇದರಲ್ಲಿ ನಾವು ಸ್ವಲ್ಪ ವಿಜ್ಞಾನದ ಬಗ್ಗೆ ನೋಡಿದ್ವಿ, ಜೊತೆಗೆ ಪೇಂಟಿಂಗ್ ಬಗ್ಗೆ ಎಲ್ಲ ನೋಡಿದ್ವಲ್ವಾ. ಸೊ ಇದರಲ್ಲಿ ತುಂಬಾ ಚಿಕ್ಕ ಆಟಗಳು ಅಷ್ಟೇ. ಇದನ್ನ ಏನೇನಂತ ನೋಡ್ತಾ ಹೋಗೋಣ. ಫಸ್ಟ್ ಫುಟ್ಬಾಲ್ ಗೇಮ್ ಇದು. ಸೊ ಏನ್ ಕ್ಲಿಕ್ ಮಾಡ್ತೀನಿ ನಾನು ಇಲ್ಲಿ. ಈ ಫುಟ್ಬಾಲ್ ನ ನಾವು ಇಲ್ಲಿ ಪಾಸ್ ಮಾಡ್ಬೇಕು. ಇಲ್ಲಿ ಪಾಸ್ ಮಾಡ್ಬೇಕಂದ್ರೆ ಇಲ್ಲಿ ಇಟ್ಕೊಂಡು ನಾನು ಇದನ್ನ ಹಿಂಗ ಮೌಸ್ ಕ್ಲಿಕ್ ಮಾಡಿ ಹಿಂಗೆ ಎಳಿತೀನಿ. ಅದು ತಿಂಗ್ ಕ್ಲಿಕ್ ಮಾಡಿ ಅದು ಒಳಗಡೆ ಹೋಗುತ್ತೆ ಅಲ್ಲಿ ನೋಡಿ. ಸೊ ಈ ತರ ನೀವು ಮೌಸ್ ನ ಹೆಂಗ್ ಬೇಕಾದ್ರೆ ಯಾವ ಡೈರೆಕ್ಷನ್ ಅಲ್ಲಿ ಬೇಕಾದ್ರೂ ಎಷ್ಟು ಫೋರ್ಸ್ ಅಲ್ಲಿ ಬೇಕಾದ್ರೂ ಎಳೆದು ಈ ತರ ಬಿಟ್ರೆ ಸೊ ಬೇಗ ಬೇಗ ಹೋಗುತ್ತೆ ಅದು ನೋಡಿ ಈ ತರ. ಸೊ ನೆಕ್ಸ್ಟ್ ಬಂದಿದ್ದು ಎ ಸಿಂಪಲ್ ಸೊ ಡ್ರಾಯಿಂಗ್ ಇದು. ಸೊ ನಾನು ಇಲ್ಲಿ ಕೊಡ್ತೀನಿ ಇಲ್ಲಿ. ಸೊ ಇಲ್ಲಿ ಎಷ್ಟು ಕಲರ್ಸ್ ಇದೆಯಲ್ಲ, ಸೊ ಎಷ್ಟು ಕಲರ್ಸ್ ತಗೊಂತೀನಿ ನಾನು. ಇದನ್ನ ತಗೊಂತೀನಿ ನಾನು ಐ ಎಲ್ ಪಿ ಅಂತ ಕೊಡ್ತೀನಿ ನಾನು. ಬೇಡ ಕಂಟ್ರೋಲ್ ಜೆಡ್ ಅಂತ ಕೊಡ್ತೀನಿ. ಇಲ್ಲ ಬಿಡಿ, ಇಲ್ಲ ರಿಫ್ರೆಶ್ ಮಾಡ್ತೀನಿ ನಾನು. ಒಂದು ಕಲರ್ ತಗೊಂತೀನಿ, ನಿಮಗೆ ಹೆಂಗೆ ಬೇಕೋ ಹಂಗೆ ಪೇಂಟ್ ಮಾಡಿ ಅಷ್ಟೆ. ಈ ಥರ ನಾನು ಕೊಡ್ತೀನಿ ನೋಡಿ ಐ. ಈ ಥರ ನಾನು ಕೊಡ್ತೀನಿ ಎಲ್ ಅಂತ ಕೊಡ್ತೀನಿ ನಾನು, ಮತ್ತು ಬೇರೆ ಕಲರ್ ಅಂತ ಕೊಡ್ತೀನಿ.
P in the quarter. P in the quarter. You don't know what I'm simple. You can see the new painting. That's simple. The colors are the most click. I L and then I'm going to do P in the quarter. So P. So this is the new color on the line. This is the same. ನಿಮಗೆ ಎಷ್ಟು ಲೆವೆಲ್ಸ್ ಇದೆ ನೋಡಿ. ಸೊ ಇಲ್ಲಿ ನಾನು ಕ್ಲಿಕ್ ಮಾಡ್ತೀನಿ, ಇದರಲ್ಲಿ ಎಷ್ಟು ಲೆವೆಲ್ಸ್ ಇದೆ ಅಂತ ನೋಡ್ಬೋದು. 27 ಲೆವೆಲ್ ಇದೆ. ಸೊ ಇದರಲ್ಲಿ ನೀವು ಎಲ್ಲಿ ಬೇಕೋ ಅಲ್ಲಿ ಈ ಥರ ಕಲರ್ಸ್ ಕೊಡ್ಬೋದು. ನೀವು ನೋಡಿ, ನಿಮಗೆ ಏನು ಬೇಕೋ ಅದರ ಚಿತ್ರ ನಿಮಗೆ ಜಸ್ಟ್ ಇದನ್ನು ಬ್ರಿಕ್ಸ್ ಕಲರ್ಸ್ ಇದು. ಸೊ ನೆಕ್ಸ್ಟ್ ಬಂದು ಇದು ಹೆಕ್ಸಾಗನ್ ಅಂತ ಇದೆ. ಕ್ಲಿಕ್ ಆನ್ ದ ಹೆಕ್ಸಾಗನ್ಸ್ ಟು ಫೈಂಡ್ ದ ಹಿಡನ್ ಆಬ್ಜೆಕ್ಟ್. The red zone indicates that you're close. So, ಇದರ ಹಿಂದ್ಗಡೆ ಎಲ್ಲೋ ಒಂದ್ ಕಡೆ ಏನೋ ಒಂದು ಆಬ್ಜೆಕ್ಟ್ ಇದೆ. ನಾವು ಇದನ್ನ ಕ್ಲಿಕ್ ಮಾಡಿದಾಗ ಕೆಲವು ಕಲರ್ಸ್ ಬರುತ್ತೆ. ಈ ಎಲ್ಲೋ ಅಲ್ಲ, ನನಗೆ ರೆಡ್ ಕಲರ್ ಇದ್ದಾಗ ನನಗೆ ಗೊತ್ತಾಗುತ್ತೆ ಆಬ್ಜೆಕ್ಟ್ ಎಲ್ಲಿದೆ ಅಂತ ನನಗೆ ಗೊತ್ತಾಗುತ್ತೆ. ನೋಡಿ, ಆಲ್ಮೋಸ್ಟ್ ರೆಡ್ ಹತ್ರ ಬರ್ತಾ ಇದೀನಿ, ಇಲ್ಲೆಲ್ಲೋ ಇರುತ್ತೆ ಆಬ್ಜೆಕ್ಟ್ ಅಂತ. ನೋಡಿ, ಇಲ್ಲಿ ಬಂತು. ನೆಕ್ಸ್ಟ್ ಇವಾಗ ಇಲ್ಲಿಲ್ಲ, ಇಲ್ಲೆಲ್ಲೋ ಇದೆ ಅನ್ಸುತ್ತೆ. ನೋಡಿ, ಸೊ ಈ ತರ ನಾನು ಮತ್ತೆ ಎಷ್ಟು ಲೆವೆಲ್ಸ್ ಇದೆ ಅಂತ ನೋಡೋದಾದ್ರೆ ನೋಡಿ, ಇಷ್ಟು ಲೆವೆಲ್ಸ್ ಇದೆ, 12 ಲೆವೆಲ್ಸ್ ಇದೆ. ಈ ತರ ಕ್ಲಿಕ್ ಮಾಡಿ ನೀವು ಅದ್ರ ಹಿಂದ್ಗಡೆ ಒಂದು ಕಲರ್ಸ್ ಎಲ್ಲ ಮ್ಯಾಚ್ ಮಾಡ್ಬೇಕಷ್ಟೇ. ಸೊ ರೆಡ್ ಹತ್ರ ಬಂದಾಗ ಇಲ್ಲಿ ಒಂದು ಆಬ್ಜೆಕ್ಟ್ ಬರುತ್ತೆ. ನೆಕ್ಸ್ಟ್ ಕೆಟಗರೈಸೇಷನ್, ಇದನ್ನ ಕ್ಲಿಕ್ ಮಾಡ್ತೀನಿ ನಾನು. ಸೊ ಇಲ್ಲಿ ಯಾವ ತರ ನಾನು ತೋರಿಸ್ತೀನಿ, ಒಂದು ಅನಿಮಲ್ಸ್ ಅಂತ, ಅನಿಮಲ್ಸ್ ಬೇಡ, ನಾನು ಬೇರೆ ತಗೊಳ್ತೀನಿ. ನಾನು ಫಿಶಸ್ ತಗೊಂಡ, ಫಿಶಸ್ ಬೇಡ ಬಿಡಿ, ಒಂದು ಬರ್ಡ್ ಅಂತಾನೆ ತಗೊಳ್ತೀನಿ. ನೋಡಿ, ಇಲ್ಲಿ ಪ್ಲೇಸ್ ದ ಬರ್ಡ್ಸ್ ಟು ದ ರೈಟ್ ಅಂಡ್ ಅದರ್ ಆಬ್ಜೆಕ್ಟ್ಸ್ ಟು ದ ಲೆಫ್ಟ್. ಸೊ ಇಲ್ಲಿ ಇದರಲ್ಲಿ ಪಕ್ಷಿಗಳಾದ್ರೆ ಅದೆಲ್ಲ ರೈಟಿಗೆ ಕಳಿಸ್ಬೇಕು, ನಾವು ಉಳಿದಿರೋದೆಲ್ಲ ಲೆಫ್ಟಿಗೆ ಕಳಿಸ್ಬೇಕು. ಇದು ಪಕ್ಷಿ, ಮೌಸ್ನ ಕ್ಲಿಕ್ ಮಾಡಿಕೊಂಡು ಈ ಥರ ಎಳ್ಕೊಂಡ್ಬಂದು ಇಡಿ. ಇದು ಪಕ್ಷಿ, ಸೊ ಇದು ಕೂಡ ಪಕ್ಷಿ, ಇದು ಕೂಡ ಪಕ್ಷಿ, ಮತ್ತು ಇನ್ಯಾವುದಿದೆ ಪಕ್ಷಿ, ಯಾವುದಾದ್ರು ಇದೆಯಾ ಇನ್ನು, ಇದೊಂದು ಪಕ್ಷಿ ಇದೆ, ಇನ್ನು ಉಳಿದಿರೋದು ಇದೆಲ್ಲ ಲೆಫ್ಟಿಗೆ ಕಳಿಸ್ಬೇಕು. ಇದರಲ್ಲಿ ಒಂದೇನಾದರೂ ನೀವು ಇಲ್ಲಿರೋದು ಅಲ್ಲಿ ಮಿಸ್ ಆಯಿತು ಅಂದರೆ ಅದು ಬರಲ್ಲ. ನೋಡಿ, ಇವಾಗ ಓಕೆ ಕೊಡ್ತೀನಿ. ನೋಡಿ ಈ ಥರ. ಸೊ ನೆಕ್ಸ್ಟ್ ಬಂದು ಇದರಲ್ಲಿ ಎಷ್ಟು ಲೆವೆಲ್ಸ್ ಇದೆ ಅಂತ ನೋಡಿ, 9 ಲೆವೆಲ್ಸ್ ಇದೆ. ಸೊ ಇದರಲ್ಲಿ ನೀವು ನೋಡಿಕೊಂಡು ಇನ್ಸ್ಟ್ರಕ್ಷನ್ ಕರೆಕ್ಟಾಗಿ ನೋಡಿಕೊಂಡು ಅಕಾರ್ಡಿಂಗ್ಲಿ ನೀವು ಶಿಫ್ಟ್ ಮಾಡ್ಬೋದು. ಇದರಲ್ಲಿ ಬೇರೆ ಬೇರೆ ಇದೆ, ಆಲ್ಫಾಬೆಟ್ಸ್ ಇದೆ, ಮತ್ತು ಫುಡ್ ಇದೆ, ಫ್ರೂಟ್ಸ್ ಇದೆ. ನೋಡಿ, ಇನ್ನು ಕೆಳಗಡೆ ಹಿಂಗೆ ಸ್ಕ್ರಾಲ್ ಮಾಡಿದರೆ ಇಷ್ಟು ವೆರೈಟೀಸ್ ಇದೆ ಪ್ರತಿಯೊಂದಕ್ಕೂ. ಸೊ ಅದರ ಇನ್ಸ್ಟ್ರಕ್ಷನ್ಸ್ನ ಹುಡ್ಕೊಂಡು ಲೆಫ್ಟಿಗೆ ರೈಟಿಗೆ ಪುಷ್ ಮಾಡಬೇಕಾ ಅಂತ ನೋಡ್ಕೋಬೋದು. ಸೊ ಇವತ್ತು ನಿಮಗೆ ಈ ಸೆಕ್ಷನ್ ಹೇಳ್ಕೊಟ್ಟಿದ್ದಾಯ್ತು, ಈ ಸೆಕ್ಷನ್ ಹೇಳ್ಕೊಟ್ಟಿದ್ದಾಯ್ತು. ಇದನ್ನೆಲ್ಲ ದಯವಿಟ್ಟು ಮಿಸ್ ಮಾಡಿದೆ ಒಂದ್ಸಲ ಪ್ರಾಕ್ಟೀಸ್ ಮಾಡಿ. ಮತ್ತು ಮತ್ತೆ ನಿಮಗೆ ಮುಂದಿನ ಸೆಷನಲ್ಲಿ ನಿಮಗೆ ಇದ್ರ ಬಗ್ಗೆ ಹೇಳ್ಕೊಡ್ತೀನಿ. ಅಲ್ಲಿವರೆಗೂ ಇದು 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 ನಾವೇನೇನು ಚಟುವಟಿಕೆ ಹೇಳ್ಕೊಟ್ಟಿದ್ದೀವಲ್ವ, ಅದನ್ನೆಲ್ಲ ದಯವಿಟ್ಟು ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಸೆಷನ್ನ ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು.